ಸನಾತನ ಧರ್ಮದ ವಿರುದ್ಧ ಉದಯನಿಧಿ ಸ್ಟಾಲಿನ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇವರ ಮಾತಿಗೆ, ಇವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಉದಯನಿಧಿ ಪ್ರತಿಕೃತಿಯನ್ನು ದಹಿಸಿ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ದಾಸರಳ್ಳಿಯ ಸೆಲೆಕ್ಷನ್ ಕಾರ್ನರ್ ಬಳಿ ಪ್ರತಿಭಟನೆಯನ್ನು ಕೂಡ ಮಾಡಲಾಯಿತು. ಪ್ರತಿಭಟನೆ ವೇಳೆ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಯಿತು. ಹೀಗಾಗಿ ವ್ಯಕ್ತಿ ಆ ವ್ಯಕ್ತಿ ಹೇಳ್ತಾನೆ ಸನಾತನ ಧರ್ಮ. ಉದಯನಿಧಿ ಸ್ಟಾಲಿನ್ ಮತ್ತು ಎ ರಾಜ ಅವರ ಹೇಳಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆ ಮುಖಾಂತರ ಅವರ ಒಂದು ಪ್ರತಿಕೃತಿ ದಹನವನ್ನು ಮಾಡಿದ್ದೇವೆ. ಶ್ರೀರಾಮ್ ಸೇನೆ, ಜಾಗರಣ ವೇದಿಕೆ, ಬದರಂಗ ದಳ ಮತ್ತು ಬಿಜೆಪಿಯ ಎಲ್ಲ ಮುಖಂಡಗಳ ನೇತೃತ್ವದಲ್ಲಿ ನಿಂತು ಈ ಸ್ಟಾಲಿನ್ ಅನ್ನೋ ಒಂದು ವ್ಯಕ್ತಿ ಹಿಂದೂ ಧರ್ಮನ ತುಚ್ಛವಾಗಿ ಮಾತಾಡಿದ್ದ. ಹಾಗಾಗಿ ಈ ರೀತಿಯ ಮಾತುಗಳನ್ನು ಶ್ರೀರಾಮ ಸೇನೆ ಆಗಲಿ ಯಾವುದೇ ಹಿಂದೂ ಸಂಘಟನೆಗಳು ಸಹಿಸಲ್ಲ. ಹೀಗಾಗಿ ನಾವು ಅವ್ರ ಜೊತೆ ಒಂದು ಪ್ರತಿಕೃತಿ ದಹನ ಮಾಡಿ ಈಗ ಬಗಲಗುಂಟೆ ಸ್ಟೇಷನ್ನಲ್ಲಿ ಅವ್ರ ವಿರುದ್ಧ ಒಂದು ಮೊಕದ್ದಮೆ ಕೊಡಲಿಕ್ಕೆ ನಾವು ಎಲ್ಲರೂ ಹೊರಡ್ತಾ ಇದ್ದೀವಿ. ಉದಯನಿಧಿ ಸ್ಟಾಲಿನ್ ಮತ್ತು ಎ ರಾಜ ಅವರ ಹೇಳಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆ ಮುಖಾಂತರ ಅವರ ಒಂದು ಪ್ರತಿಕೃತಿ ದಹನವನ್ನು ಮಾಡಿದ್ದೇವೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.